ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನಿಂದು ಬಂದಿರೋ ನಮ್ಮೂರು ಬಾರಕೂರಿನ ಶ್ರೀ ಬನ್ನಿಮಾಕಾಳಿ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಅರಮನೆ ಹನುಮಂತ ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಅರಮನೆ ಹನುಮಂತ ದೇವಸ್ಥಾನದ ವಿಡಿಯೋವನ್ನು ಮಾಡ್ತಿದ್ದೇನೆ. ನಿಮಗೆಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪುಟ್ಟ ದೇವಸ್ಥಾನ, ಆಂಜನೇಯ ಸ್ವಾಮಿ, ಅರಮನೆ ಹನುಮಂತ ಎನ್ನುವಂಥ ಹೆಸರು. ಅದೇ ರೀತಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಬೇತಾಳ ಕಟ್ಟೆ ಇದೆ. ಅರಮನೆ ಹನುಮಂತ ದೇವಸ್ಥಾನ ರಾಜರ ಆಳ್ವಿಕೆ ಕಾಲದಲ್ಲಿ ಇದ್ದಂಥ ದೇವಸ್ಥಾನ. ಈಗಲೂ ಕೂಡ ಇದೇ ದೇವಸ್ಥಾನ ಇದೆ. ಬಹಳ ಅಂದರೆ ಅಷ್ಟೇನು ಉತ್ತಮವಾಗಿ ಏನಿಲ್ಲ, ಆದರೆ ಇದೆ. ಅರಮನೆ ಹನುಮಂತ ದೇವಸ್ಥಾನ ಅಂತ ಹೆಸರೇ. ಶ್ರೀರಾಮ್ ಜೈ ಹನುಮಾನ್. ಇಲ್ಲಿ ಇಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ವರ್ಷದಲ್ಲಿ ಹನುಮ ಜಯಂತಿಯಂದು ಇಲ್ಲಿ ಬಹಳ ಸಂಭ್ರಮದಿಂದ ಭಜನೆ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತದೆ. ವಾರ್ಷಿಕೋತ್ಸವ ಅಂತ ಹೇಳಬೇಕಂದ್ರೆ ಇದೇ ಹನುಮ ಜಯಂತಿಯೇ ಇಲ್ಲಿನ ವಾರ್ಷಿಕೋತ್ಸವ ಅಂತ ನಾವು ಹೇಳ್ಬೋದು. ಇದು ಅರಮನೆ ಹನುಮಂತ ದೇವಸ್ಥಾನ ಬಾರ್ಕೂರು. ಬಹಳ ಪವರ್ಫುಲ್ ಆಂಜನೇಯ ಸ್ವಾಮಿ ನೋಡಿ. ಇಲ್ಲಿ ನಾವು ಹೀಗೆ ಹೋದರೆ ಅದು ಬನ್ನಿಮಾಕಳಿ ದೇವಸ್ಥಾನ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ, ಬನ್ನಿಮಾಕಳಿ ದೇವಸ್ಥಾನ ಆ ಕಡೆ ಇದೆ. ಇಲ್ಲಿ ಈ ಕಡೆ ನಾವು ಬಂದರೆ ಇದು ನಾವು ಕಲ್ಚಪುರದಿಂದ ಬರುವಂಥ ದಾರಿ. ಅಂದರೆ ನೀವು ಬರ್ತಿರುವಾಗ ನಿಮ್ಮ ಬಲಗಡೆಯಲ್ಲಿ ಸಿಗುವಂಥ ದೇವಸ್ಥಾನವೇ ನೋಡಿ, ಅರಮನೆ ಹನುಮಂತ ದೇವಸ್ಥಾನ. ಬನ್ನಿ, ದೇವರ ದರ್ಶನವನ್ನು ಮಾಡೋಣ. ಹಾಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತವನ್ನು ಕೊಡ್ತಿದ್ದೆ. ಮನೋಜವಂ ಮಾರುತ ತುಲ್ಯವೇಗ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ದೋಷ ಮಾನೋಶ್ವೇಶ್ವರೇಷಃ ವೀರಾನ್ ಮಾನೋಗ್ರಭಾವಿತೋ ಮಥೇರ ವಿಷ್ಪನಂತೋ ನಮಸಾರಿ ಜಯಮತೇ ಆರಾತ್ರೆ ಗೋಜ್ಞಮತಪೋಲಮಿಷ್ಞೇ ಜಯದ್ವೀರಾಯ ಸುಮ್ರಮಸ್ತೇ ಜಯಕಸ್ತ ಪ್ರಕ್ಷಾಚನೋ ಅಭಿ ತಾಸಾಮೀಶಾನೋ ವಯೋ ಅಪರಾಜೇ ನಾಮುಖಾಕೃತೇ ಸಹಸ್ರಾಣಿ ಸಹಸ್ರಶಿವಯೇ ರುದ್ರಾದಿ ಲೋಕಾಯ ಧನಯಾಯ ಪ್ರಣಯ ಮೇಧುತ್ತಮ ಶಿವ ತಮ ಶಿವೋ ನಮನಾಧವ ಪರಮೇ ವೃಕ್ಷಾಯುಧನ್ ನಿಧಾಯ ಕೃತ್ರಿಂ ಮಸಾನ ಆಚರ ಅಸ್ಮಿನ್ ಮಹತ್ಯರ್ನವೇನಂದನಕ್ಷೇ ಭವಾರ್ಜೆ ನೀಲಗ್ರೀವಾಶ್ರಿತಿ ಕಂಠಾಶ್ರವಾದ್ರಾಹ್ಯಮಾಚರಾಹ ನೀಲಗ್ರೀವಾಶ್ರಿತಿ ಕಂಠಾದಿಭಂಗುದಾನ ಏ ಪಥಾ ಪ್ರತಿಕ್ಷಜೈಲ ಪ್ರಜಾಯುಪ್ರಥ ಹೇ ತೀರ್ಥಾನಿ ಪ್ರಚಲಂತಿ ಸಕಾಂತೋ ನಿಶಂಕಿಣಃ ನಮಸ್ತೆ ನಮೋ ರುದ್ರೇ ಭಾಷಪ್ರಾಜೇ ದಶಲಕ್ಷಿಣಾಮಶತ್ರೇ ಚೇತಿ ಸೋದೇ ಚೇತಿ ಶ್ವರ್ಭಾಸ್ತೆ ಧಾನಸ್ತೆ ನಾಮಯಂತು ದೇಯಂ ವಿಷ್ಣಾಯಿಷ್ಟನೋ ಹೇಳ್ತಿತಂ ವಾಹಂ ಹೇಳ್ತಧಾನೆ ತ್ರಯಂಬಕೈಯ ಜಾಮಹೇ ಸುಖ. ದೇವಾಲಯಗಳ ನಾಡು ಬಾರ್ಕೂರಲ್ಲಿ 360 ದೇವಾಲಯಗಳಿತ್ತು ಅಂತ ಹೇಳ್ತಾರೆ ಹಿಂದಿನವರು. ಆ ನಿಟ್ಟಿನಲ್ಲಿ ನಾವೀಗ ಬಹಳಷ್ಟು ದೇವಾಲಯಗಳ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಬಾರ್ಕೂರಿದು ಆ ಸಾಲಿನಲ್ಲಿ ಮತ್ತೊಂದು ವಿಡಿಯೋ ಸೇರ್ಪಡೆಯಾಗ್ತಿದೆ ಎಂದು ಅರಮನೆ ಹನುಮಂತ ದೇವರ ದೇವಸ್ಥಾನದ ವಿಡಿಯೋ. ಬನ್ನಿ ನೋಡೋಣ. ಈಗ ಪೂಜೆ ಆಗ್ತಿದೆ. ಪೂಜೆಯ ನಂತರ ನಿಮಗೆಲ್ಲ ಪೂಜೆಯ ದೃಶ್ಯವನ್ನು ಕೂಡ ತೋರಿಸ್ತೇವೆ. ಇಂದು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಇಲ್ಲಿ ಆಚರಿಸ್ತಿದ್ದಾರೆ. ಪ್ರತಿ ವರ್ಷ ಕೂಡ ಆಚರಿಸ್ತಾರೆ. ಈ ದೇವಸ್ಥಾನವು ಬನ್ನಿ ಮಹಾಕಾಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದಾಗಿರ್ತದೆ. ಅಂದರೆ ಅಲ್ಲಿನ ಅರ್ಚಕರೇ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾರೆ. ಎಲ್ಲ ವ್ಯವಸ್ಥೆಯನ್ನು ಅವರು ನೋಡ್ಕೊಳ್ತಾರೆ. ಅವರು ಪ್ರಸಾದ್ ಭಟ್ರು. Thank you.
ಕ್ಷಮಸ್ವ ಪುರುಷೋತ್ತಮ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮೇವ ದೇವಾಯ ಸಪರಿವಾರ್ಷ್ಯ ಆಂಜನೇಯ ಸ್ವಾಮಿನೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನವೇ ಸಪರಿವಾರ್ಷ್ಯ ರಾಘವೇಂದ್ರ ಸ್ವಾಮಿನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲ ಸದ್ಭಕ್ತರು ಕೂಡ ಪ್ರಾರ್ಥನೆ ಮಾಡುವಂತಹದ್ದು ವಿಶೇಷವಾದಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪುಣ್ಯ ಆರಾಧನೆ ಇವತ್ತು ಮಧ್ಯ ಆರಾಧನೆ ಅಂತ ಹೇಳಲ್ಪಡ್ತದೆ. ಅಂಥ ಆರಾಧನೆಯನ್ನು ಪ್ರತಿ ವರ್ಷ ಈ ಸ್ಥಳದಲ್ಲಿ ಹಿಂದಿನವರು ಕೂಡ ಮಾಡಿಕೊಂಡು ಬಂದಿದ್ದರು, ಇವತ್ತು ಕೂಡ ಮಾಡಲಾಗಿದೆ. ಎಲ್ಲ ಭಕ್ತರ ಸಹಕಾರದಿಂದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಆಂಜನೇಯನಿಗೆ ವಿಶೇಷವಾದಕ್ಕಂತಹ ಪವಮಾನಾಭಿಷೇಕ ಹಾಗೂ ರುದ್ರ ಏಕಾದಶ ರುದ್ರಾಭಿಷೇಕ ಪೂಜೆ ಮಹಾ ನೈವೇದ್ಯಗಳು ನಡೆಸಿದ್ದೇವೆ. ಇದರಿಂದ ಆ ಆಂಜನೇಯ ಸ್ವಾಮಿನಲ್ಲಿ ಕಲಾ ಸಾನ್ನಿಧ್ಯಗೊಂಡು ಭಕ್ತರಿಗೆಲ್ಲ ಅನುಗ್ರಹಿಸಬೇಕು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ವಿಶೇಷವಾದಕ್ಕಂಥ ಅನುಗ್ರಹವನ್ನು ನಮ್ಮ ಲೋಕಕ್ಕೆ ಮಾಡ್ತಾ ಇದ್ದಾರೆ, ಮಾಡಬೇಕು. ನಮ್ಮ ಭಕ್ತರಿಗೆಲ್ಲ ಅವರಿನ ಭಕ್ತರಿಗೂ ಎಲ್ಲ ಭಕ್ತರಿಗೂ ಅನುಗ್ರಹ ಮಾಡಿಟ್ಟು ಮುಂದೆ ಕೂಡ ಇದೇ ರೀತಿ ಆಗ್ತಕ್ಕಂತಹ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂತಹ ಶಕ್ತಿ ಭಕ್ತಿ ಬೇಕಾಗ್ತಕ್ಕಂಥ ಸಂಪತ್ತನ್ನು ಸ್ವಾಮಿಗಳು ರಾಘವೇಂದ್ರ ಮಹಾಸ್ವಾಮಿಗಳು ನಮಗೆಲ್ಲ ಅನುಗ್ರಹಿಸಬೇಕಂತ ನಿಮ್ಮ ನಿಮ್ಮ ಮನಸ್ಸಾಭೀಷ್ಟವನ್ನೆಲ್ಲ ಪ್ರಾರ್ಥನೆ ಮಾಡಿ ಅಕ್ಷತರಿಗಾಗಿ ಅಕ್ಷತರಾಗಿ ನಮಸ್ಕಾರ ಮಾಡಿ. ಸುಪರಿವರ್ಷಾಂಜನೇಯ ಸ್ವಾಮಿನೇ ನಮಃ ರಾಘವೇಂದ್ರ ಸ್ವಾಮಿನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಆತ್ಮೀಯ ವೀಕ್ಷಕರು, ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಬನ್ನಿಮಾಕಳಿ ದೇವಸ್ಥಾನ ಮತ್ತು ಅರಮನೆ ಹನುಮಂತ ದೇವಸ್ಥಾನದ ಮುಖ್ಯಸ್ಥರು ಪ್ರಸಾದ್ ಭಟ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಇಂದಿಲ್ಲಿ ರಾಯರ ಆರಾಧನೆ ಜರುಗಿತ್ತಲ್ಲ ಸರ್, ಪ್ರತಿ ಬಹಳಷ್ಟು ವರ್ಷಗಳಿಂದ ಜರುಗ್ತಾ ಇದೆ, ತುಂಬಾ ವರ್ಷದಿಂದ ಜರುಗ್ತಾ, ಅದರ ಬಗ್ಗೆ ಒಂದೆರಡು ಮಾತು ಸರ್. ನೋಡಿ, ಇದು ಅರಮನೆ ಹನುಮಂತ ದೇವಸ್ಥಾನ. ಇದು ಮುಖ್ಯವಾಗಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಗಣಪಯ್ಯಡಿಗರು, ಬನ್ನಿಮಾಕಳಿ ದೇವಸ್ಥಾನ ಅರ್ಚಕರು. ಅವರು ಈ ಹಿಂದೆ ಮಂತ್ರಾಲಯದಲ್ಲಿ 20-30 ವರ್ಷಗಳ ಸೇವಾರ್ಥಿಯಾಗಿದ್ದರು. ಸೇವೆ ಅಲ್ಲಿ ಅಂತ ರಾಘವ ಸ್ವಾಮಿ ಆರಾಧನೆಯಿಂದ ಅವರು ಊರಿಗೆ ಬಂದರು, ಅನುಗ್ರಹದಿಂದ ಊರಿಗೆ ಬಂದು ಆ ದೇವಸ್ಥಾನದ ಒಂದು ಮಟ್ಟದ ಜೀರ್ಣೋದ್ಧಾರ ಆಗಿದೆ. ಇದು ಹಾಗೆ ತುಂಬ ಹಾಳಾಗಿತ್ತು. ಅವ್ರು ಬಂದು ಏನೋ ಕಷ್ಟದಲ್ಲಿ ಯಾರ್ಯಾರು ಸಹಾಯ ಬೇಡ, ಒಂದು ವ್ಯವಸ್ಥಿತ ರೀತಿಯಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಗೌರವಪೂರ್ವಕವಾಗಿ ಒಂದು ರಾಘವೇಂದ್ರ ಸ್ವಾಮಿಯವರು ವಿಗ್ರಹವನ್ನು ಇಟ್ಟು ಪ್ರತಿನಿತ್ಯವೂ ಪೂಜೆ ಉಂಟು. ಹಾಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಆರಾಧನೆ ಮಧ್ಯ ಆರಾಧನೆ ಅಂದ್ರೆ ಎರಡನೇ ದಿನ ಇಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಒಂದು ಪೂಜೆ ಮಾಡಿ ಒಂದು 10 ಜನರಿಗೆ ಊಟ ಹಾಕುವಂಥ ಪದ್ಧತಿ ಅನುಚಾನವಾಗಿ ಸಾಧಾರಣ 20-30 ವರ್ಷದಿಂದ ನಡೆದು ಬಂದಿದೆ. ಅದೊಂದು ವಿಶೇಷ. ಹೌದು, ಅದೇ ರೀತಿ ದೇವಸ್ಥಾನದಲ್ಲಿ ಹೇಳಿದೆ ಹನುಮ ಜಯಂತಿ, ಹನುಮನ್ ಜಯಂತಿ ಆಗ್ತದೆ. ಅಂದ್ರೆ ಚೈತ್ರ ಶುದ್ಧ ಪೌರ್ಣಮಿ ದಿನ ಹನುಮನ್ ಜಯಂತಿ ಮಾಡ್ತಾರೆ. ಹೌದು, ಈ ದೇವಸ್ಥಾನ ಎಲ್ಲಾ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಂತ ಎಲ್ಲ ಭಕ್ತರಿಂದ ಒಂದು ಅಪೇಕ್ಷೆ ಉಂಟು. ಅದ್ರ ಬಗ್ಗೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಎಲ್ಲ ಭಕ್ತ ಎಲ್ಲ ಸಮಸ್ತ ಭಕ್ತರ ಸಹಕಾರ ತುಂಬಾ ಅಗತ್ಯ. ಖಂಡಿತ ಖಂಡಿತ. ಥ್ಯಾಂಕ್ ಯು, ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಭಟ್ರು ಮಾತಾಡಿದ್ದನ್ನು ನೀವು ಕೇಳಿದಿರಿ. ಹಾಗೆ ದೇವಾಲಯದ ಜೀರ್ಣೋದ್ಧಾರ ಖಂಡಿತವಾಗಿ ಆಗಬೇಕು. ಮೊದಲಿಗೆ ಬನ್ನಿಮಾಕಳಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು. ಹಾಗೆ ಆಂಜನೇಯ ಸ್ವಾಮಿ ಅರಮನೆ ಹನುಮಂತ ದೇವರ ಒಂದು ಜೀರ್ಣೋದ್ಧಾರ ಕೂಡ ಆಗಬೇಕು. ಹಾಗೆ ಎಲ್ಲರೂ ಈ ವಿಡಿಯೋನ ವೀಕ್ಷಿಸಿ ಅದೇ ರೀತಿ ಶೇರ್ ಮಾಡಿ ಪ್ರೋತ್ಸಾಹಿಸಿದ್ದೆ. ನಮ್ಮ ಊರಿನ ಬಾರ್ಕೂರಿನ ದೇವಾಲಯಗಳ ನಾಡು ಬಾರ್ಕೂರಲ್ಲಿ ಬಹಳಷ್ಟು ದೇವಾಲಯಗಳಿದೆ. ನಾನು ಒಂದೊಂದೇ ದೇವಾಲಯ ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೇನೆ. ಇದು ಹೊಸ ದೇವಾಲಯ, ನಿಮಗೆ ಹೊಸ್ತು, ಊರಿಗೆ ಹೊಸ್ತಲ್ಲ, ನಿಮಗೆ ಹೊಸ ದೇವಾಲಯನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಹಾಗೆ ಊರಿನ ಭಾಳಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಭಾಳಷ್ಟು ವಿಡಿಯೋಗಳನ್ನು ಊರ ಮತ್ತು ಪರವೂರಿನ ದೇವಾಲಯಗಳು ಅದೇ ರೀತಿ ಪ್ರವಾಸಿ ತಾಣಗಳ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರ್ತಾನೆ. ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ನಿಮ್ಮ ಭೇಟಿ ಆಗ್ತಾನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನುಭವ ಬಾರ್ಕೂರು. ನಮಸ್ಕಾರ.